ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಾಲಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಣೇಶ ಹಬ್ಬದ ಪ್ರಯುಕ್ತ ಅಂತ ನನ್ನ ಫ್ರೆಂಡ್ಸ್ ಜೊತೆ ಹಾಗೆ ನನ್ನ ಕಸಿನ್ ಜೊತೆ ಈ ಹೊಸ ಲುಕ್ನ ಟ್ರೈ ಮಾಡಿದ್ದೆ. ಸೊ ಈ ವಿಡಿಯೋನ ನಾನು ರೀಲ್ಸ್ ಹಾಗೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡೋದನ್ನು ಮರಿಬೇಡಿ. ಹಾ, ಹಾಗೆ ಈ ಹೊಸ ಲುಕ್ ಹೇಗನ್ನಿಸ್ತು, ನನ್ನ ಕರ್ಲಿ ಹೇರ್ ಲುಕ್ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಸೂಪರ್. ನೀವೇ ತರಿಸಿರೋದು, ನೆನ್ಪಿದ್ಯಾ? ಥ್ಯಾಂಕ್ ಯು. ನಾನು ಥ್ಯಾಂಕ್ ಯು ಹೇಳ್ಬೇಕು, ನಾನು ಕೊಡ್ಸಿರೋದಲ್ವ ಅದಕ್ಕೆ ಚೆನ್ನಾಗಿದೆ. ಅದು ನನ್ನ ದುಡ್ಡು. ಅದು ಆಯ್ತು, ಅಪ್ಪನೂ ಅಮ್ಮನೂ ಒದ್ದಲ್ಲಿ ತವರ ಮನೆ. ಚಿಕ್ಕ ಗುಡಿ ಇತ್ತು ಮರದ ಕೆಳಗಡೆ, ಆಮೇಲೆ ಇನ್ನೂ ಪಾರ್ಕ್ ಎಲ್ಲ ಡೆವಲಪ್ ಆಗಿರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ವರ್ಷಗಳು ಕಳೆದ್ಮೇಲೆ ಪಾರ್ಕ್ ಎಲ್ಲ ಡೆವಲಪ್ ಆಯಿತು. ಆಮೇಲೆ ಇಲ್ಲಿ ಮನೆಗಳು ತುಂಬ ಕಡಿಮೆ ಇತ್ತು, ಜನನೂ ಕಡಿಮೆ ಇದ್ದರು. ಆಮೇಲೆ ಜನ ಎಲ್ಲ ಜಾಸ್ತಿ ಆಗ್ತಾ ಆಗ್ತಾ ದೇವಸ್ಥಾನವೂ ಡೆವಲಪ್ ಆಯಿತು, ದೇವಸ್ಥಾನ ಕಟ್ಟಿದ್ರು. ಐ ಥಿಂಕ್ ಒಂದು 10-15 ವರ್ಷ ಆಯಿತು ಅನಿಸುತ್ತೆ ಈ ದೇವಸ್ಥಾನನ ಕಟ್ಟು. ಆವಾಗೆಲ್ಲ ತುಂಬ ಕಡಿಮೆ ಜನ ಇದ್ದಿದ್ದು ನಮ್ಮ ಏರಿಯಾದಲ್ಲಿ, ಬರೀ ನಾವೇ ಇದ್ದೀವಿ ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ಇವಾಗ ತುಂಬ ಜನ ಎಲ್ಲ ಬರ್ತಾರೆ, ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಸೊ ಇದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಗಣೇಶನ ಇಟ್ಟಿದ್ರು, ಹಾಗೆ ನಮ್ಮ ಹತ್ರ ಒಂದು ಟ್ರೆಂಡಿಂಗ್ ಸಾಂಗ್ಗೆ ರೀಲ್ಸ್ ಮಾಡಿಸಿದ್ರು, ಆ ರೀಲ್ಸ್ ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಮ್ಮ ರೋಡಲ್ಲಿ ಗಣೇಶನ ಇಟ್ಟಿದ್ದಾರೆ, ಪೂಜೆ ಎಲ್ಲ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ, ಕೇಳಿಸ್ತಾ ಇದೆ ನೋಡಿ. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ನಮ್ಮ ಗಣೇಶ ಅಂತ. ಸರ್ವ ಸಿದ್ಧಿ ಪ್ರದಾನ ಗಾಯ ನಮಃ ಓಂ, ಸರ್ವತನ ಜಾಜ ನಮಃ ಓಂ, ಸರ್ವ ಪ್ರಜಾ ನಮಃ ಓಂ, ಸರ್ವ ಸೆಲ್ಫಿ ಕತೆಗಳು. ನನ್ ಒಂದೇ ಸತಿ ಫೋಟೋ ಆಗಿದ್ದು, ಇವರು ಅರ್ಧ ಗಂಟೆಯಿಂದ ಒಂದ್ ಸೆಲ್ಫಿನೇ ತಗೋತಾರೆ. ತಿಂಡಿಗೆ ಅಂತ ಟೊಮೆಟೊ ಬಾತ್ ಮತ್ತೆ ಕೇಸರಿ ಬಾತ್ ರೆಡಿ ಆಗ್ತಾ ಇದೆ.
ತಮಟೆ ಸಿಕ್ಕಿಲ್ಲ ಅಂತ. ತಮಟೆ ಅವ್ರು ಅಷ್ಟು ಡಿಮ್ಯಾಂಡಾ? ಅವತ್ತು ತುಂಬಾ ಜನ ಕೂರ್ತಿದಾರಲ್ಲ. ಅಯ್ಯೋ ಬಾ, ಏನು ತಮಟೆ ಅವ್ರಿಗೋಸ್ಕರ ದಿನಾನೇ ಚೇಂಜ್ ಮಾಡಿರೋದು ಏನಂತ. ವರ್ಷದ ನಮ್ಮ ಭರ್ಜರಿ ಗಣೇಶ ಹಬ್ಬ. ನೀವು ಎಲ್ಲ ನಿಮ್ಮ ಮನೆ ರೋಡಲ್ಲಿ ಗಣೇಶ ಇಟ್ಟಿದ್ರಾ? ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಸಿಗೋಣ. ಬಾಯ್.